ಜಿಲ್ಲಾ ಕಲಬುರಗಿ ದಿನಾಂಕ 21/9/2022 ನಡೆದ ಸಾಮಾನ್ಯ ಸಭೆ ಸಂಪೂರ್ಣವಾಗಿ ಶುಕ್ರವಾರ 23/9/2022 ಮುಂದೂಡಲಾಗಿದೆ। ಯಾವುದೇ ಪ್ರಶ್ನೆ ಮಾಡಿರುವುದಿಲ್ಲ। ಸರ್ವ ಸದಸ್ಯರು ಸಹ ಕೂಡ ಸಹಿ ತೆಗೆದುಕೊಂಡಿರುವುದಿಲ್ಲ। ಸಭೆ ನಡೆದಿರುವ ಅಜೆಂಡಾ ಪೈಕಿ ಮೊದಲನೇ ಅಜೆಂಡಾ ವಿಷಯದ ಚರ್ಚೆ ಯೋಜನೆ ಯಾವುದೇ ವಾರ್ಡ್ ಸಭೆ ಸಾಮಾನ್ಯ ಸಭೆ ನಡೆದಿರುವುದಿಲ್ಲ। ಒಟ್ಟು 16 ಸದಸ್ಯರ ಪೈಕಿ 10 ಜನ ಸದಸ್ಯರು ಗಮನಕ್ಕಿಲ್ಲರದೆ ಮತ್ತೊಂದು ಎಕ್ಸ್ಟ್ರಾ ಪ್ಲಾನ್ ಹೊಸದಾಗಿ ಮಾಡಿ ಜೆಡಿಪಿಗೆ ಜಿಲ್ಲಾ ಪಂಚಾಯತಿಗೆ ಕಳಿಸಿದ್ದಾರೆ। ಅದು ಭ್ರಷ್ಟಾಚಾರ ಇರುತ್ತದೆ। 2 ಕೋಟಿ 10 ಲಕ್ಷ ಅವರು ಮಾಡಿರೋದು ಭ್ರಷ್ಟಾಚಾರ ಇರುತ್ತದೆ। ಆ ಭ್ರಷ್ಟಾಚಾರದಲ್ಲಿ ಹೊಸದಾಗಿ ಎಕ್ಸ್ಟ್ರಾ ಪ್ಲಾನ್ ಜಿಲ್ಲಾ ಪಂಚಾಯತಿಗೆ ಕಳಿಸಿರುತ್ತಾರೆ। ಈಗಾಗಲೇ 15 ಹಣಕಾಸು ಉದ್ಯೋಗ ಖಾತ್ರಿಯಲ್ಲಿ ಯೋಜನೆಯಲ್ಲಿ ವ್ಯಾಪಾರ ಭ್ರಷ್ಟಾಚಾರ ಅನೇಕ ಬೋಗಸ್ ಹಾಗೂ ಕಳಪೆ ಕಾಮಗಾರಿ ಆಗಿರುತ್ತದೆ। ಅನಿಲ್ ಪಿಡಿ ಅವರು ಗ್ರಾಮದ ಸದಸ್ಯರು ಇದ್ದ ಯಾವುದೇ ರೀತಿಯಲ್ಲಿ ಸ್ಪಂದನೆ ಮಾಡದೆ ಭ್ರಷ್ಟಾಚಾರ ಕೈಗೊಂಬೆಯಾಗಿರುತ್ತೆ। ಕ್ರಿಯೋಜನ ಉದ್ಯೋಗ ಖಾತ್ರಿಯಲ್ಲಿ 2 ಕೋಟಿ 10 ಲಕ್ಷ ಎಕ್ಸಂಪ್ಲಾರ್ ಹೊಸದಾಗಿ ಮಾಡಿ ಪಂಚಾಯತಿ ಸದಸ್ಯರ ಗಮನಕ್ಕಿಲ್ಲಾರದೆ 10 ಜನ ಸದಸ್ಯರ ಗಮನಕ್ಕಿಲ್ಲಾರದೆ ಅವರು ಜಿಲ್ಲಾ ಪಂಚಾಯತಿ ಕಳಿಸಿದ್ದಾರೆ। ಅದನ್ನು ರದ್ದುಪಡಿಸಬೇಕೆಂದು ತಮ್ಮಲ್ಲಿ ಜಿಲ್ಲಾ ಪಂಚಾಯತಿ ಎಲ್ಲ ಸಿಎಸ್ಗೆ ಮನವಿ ಮಾಡುತ್ತೇವೆ। ತಾವೆಲ್ಲ ಭ್ರಷ್ಟಾಚಾರ ನಡೆಸಿದ್ದಾರೆ, ಇದನ್ನು ನಿಲ್ಲಿಸಬೇಕೆಂದು ತಮ್ಮಲ್ಲಿ ಬೇಡಿಕೊಳ್ಳ। ಭೀಮನಹಳ್ಳಿ ತಾಲೂಕು ಚಿತ್ತಾಪುರ ಜಿಲ್ಲಾ ಕಲಬುರಗಿ ದಿನಾಂಕ 21/9/2022 ನಡೆದ ಸಾಮಾನ್ಯ ಸಭೆ ಅಪೂರ್ಣಗೊಂಡಿದ್ದು ದಿನಾಂಕ 23/9/2022 ಕ್ಕೆ ಮುಂದೂಡಲಾಗಿತ್ತು। ಇಂದು ಗ್ರಾಮದಲ್ಲಿ ಸಾಮಾನ್ಯ ಸಭೆ ನಡೆಯಬೇಕಾಗಿತ್ತು, ಕಾರಣಾಂತರಗಳಿಂದ ಗ್ರಾಮ ಸಭೆ ನಡೆದಿಲ್ಲ। ಈ ಒಂದು ಗ್ರಾಮ ಪಂಚಾಯಿತಿಯಲ್ಲಿ 16 ಜನ ಸದಸ್ಯರು ಹೊಂದಿದ್ದು ಇದರ ಪೈಕಿ 10 ಜನರ ಸದಸ್ಯರ ಗಮನಕ್ಕೆ ಇಲ್ಲದೆ 2 ಕೋಟಿ 10 ಲಕ್ಷ ರೂಪಾಯಿ ಕ್ರಿಯೋಜನವನ್ನು ಈಗಾಗಲೇ ಅನುಮೋದನೆ ತಂದಿದ್ದಾರೆ। ಇದಕ್ಕೆ ಸದಸ್ಯರ ಒಪ್ಪಿಗೆ ಇರುವುದಿಲ್ಲ, 10 ಜನ ಸದಸ್ಯರ ಒಪ್ಪಿಗೆ ಇರುವುದಿಲ್ಲ। ಹಾಗಾಗಿ ಈ ಒಂದು ಕ್ರಿಯೋಜನೆಯನ್ನು ತಡೆಹಿಡಿಯಬೇಕಾಗಿ ಈ ಗ್ರಾಮ ಪಂಚಾಯಿತಿಯ ಪದಾಧಿಕಾರಿಗಳಲ್ಲಿ ನಾವು ಮನವಿ ಮಾಡಿಕೊಳ್ತೇವೆ। ಇಲಾಖೆಗೆ ಸಂಬಂಧಪಟ್ಟಿರುವಂಥ ಅಧಿಕಾರಿಗಳು ಕೂಡ ಇದಕ್ಕೆ ಸರಿಯಾದ ನಿಟ್ಟಿನಲ್ಲಿ ಒಂದು ನ್ಯಾಯ ಒದಗಿಸಿಕೊಡುವಂತಲ್ಲಿ ತಾವು ಪಾತ್ರರಾಗಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತೇವೆ। ಬಾರಿ ಜಿಲ್ಲಾ ಪಂಚಾಯತಿಗೆ ಮನವಿ ಪತ್ರ ಸಲ್ಲಿಸಿದ್ದೇವೆ, ಆದರೂ ಕೂಡ ಅದಕ್ಕೆ ಯಾವುದೇ ರೆಸ್ಪಾನ್ಸ್ ಸಿಕ್ಕಿಲ್ಲ। ಮತ್ತೆ ಇನ್ನೊಂದು ಏನಂದ್ರೆ ಅವರು ಏನಂತ ಆರೋಪ ಮಾಡ್ತಿದ್ದಾರೆ ಅಂದ್ರೆ ಆಗಿರ್ತಕ್ಕಂತ ಕೆಲಸವನ್ನು ನಿಲ್ಲಿಸ್ತಿದ್ದಾರೆ ಅಂತ ಹೇಳಿ ಮಾಡ್ತಿದ್ದಾರೆ। ಆದರೆ ಅವರು ಕಳಪೆ ಮಟ್ಟದಿಂದ ಹಾಗೂ ಬೋಗಸ್ ಮಾಡಿರ್ತಕ್ಕಂಥದ್ದನ್ನು ನೈಜವಾಗಿ ಪರಿಶೀಲಿಸಿ ಅದರ ಕ್ರಮ ಕೈಗೊಳ್ಳಬೇಕೆಂಬುದಾಗಿ ನಾವು ಅರ್ಜಿ ಕೊಟ್ಟಿದ್ದೇವೆ। ಆದರೆ ಅದನ್ನು ಅವರು ತಿರುಚಿ ಹೇಳ್ತಾ ಇದ್ದಾರೆ ಮಾತ್ರ ಅಲ್ಲದೆ 16 ಸದಸ್ಯರಲ್ಲಿ 10 ಜನರ ಮಾಹಿತಿನೇ ತರದೆ ಮನೆಯಲ್ಲಿ ಕೂತುಕೊಂಡು ಆಕ್ಷನ್ ಪ್ಲಾನ್ ರೆಡಿ ಮಾಡ್ತಾರ, ಇದಕ್ಕೂ ಪಿಡಿಒ ಅವರು ಸೈನ್ ಮಾಡಿ ಜೆಡ್ ಪಿ ಕಳಿಸ್ತಾರ, ಇದರಲ್ಲಿ ಪಿಡಿಒ ಅವರ ಪಾತ್ರನೂ ಸಹ ಇದೆ।